1920-21 ಶೀರ್ಷಿಕೆ ಕಂಟೆಂಟ್ ಮೂಲಕ ಎಲ್ಲಾ ಕಡೆ ಸದ್ದು ಮಾಡ್ತಿರೋ ಮನ್ಸೋರೆ ಅವರ ಸಿನಿಮಾ ಈ ಬಾರಿ ಕೂಡ ಸೋಶಿಯಲ್ ಇಶ್ಯೂ ಒಂದನ್ನ ಮನ್ಸೋರೆ ಅವರು ಕತೆ ಮಾಡಿ ಸಿನಿಮಾ ಮಾಡಿರೋದು ಟ್ರೇಲರ್ ಅಲ್ಲಿ ನಮಗೆಲ್ಲರಿಗೂ ಕಾಣಿಸ್ತಾ ಇದೆ ಆದರೆ ಈ ಬಾರಿ ಸಿನಿಮಾದ ಮೇಕಿಂಗ್ ಕ್ಯಾನ್ವಾಸ್ ಜೋರಾಗಿದೆ ಈಗ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಿರ್ದೇಶಕರಾದ ಮನ್ಸೋರೆ ಹಾಗೆ ಚಿತ್ರದ ಪ್ರಮುಖ ನಟ ಶೃಂಗ ಅವರು ಇದ್ದಾರೆ ಬನ್ನಿ ಅವರನ್ನ ಮಾತಾಡಸಣ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಸಿನಿಮಾದ ಟ್ರೈಲರ್ಗೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ್ಯಂಡ್ ಈಗ ರೀಸೆಂಟಾಗಿ ನೀವು ಫೇಸ್ಬುಕ್ಕಲ್ಲಿ ಒಂದು ಕೋಟನ್ನು ಪೋಸ್ಟ್ ಮಾಡಿದ್ರಿ ಡೈರೆಕ್ಟರ್ ಋತ್ವಿಕ್ ಘಟಕ್ ಅವ್ರದ್ದು ದಿ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಮೇಕಿಂಗ್ ಫಿಲಮ್ಸ್ ಇಸ್ ಟು ಡೂ ಗುಡ್ ಟು ಮ್ಯಾನ್ ಕೈಂಡ್ ಇಫ್ ವಿ ಡು ನಾಟ್ ಡೂ ಗುಡ್ ಟು ಹ್ಯುಮ್ಯಾನಿಟಿ ನೋ ಆರ್ಟ್ ಇಸ್ ಅ ಟ್ರೂ ವರ್ಕ್ ಆಫ್ ಆರ್ಟ್ ಅಂತ ಅಂದ್ಬಿಟ್ಟು ಬಟ್ ಈ ಒಂದು ಮಾತನ್ನು ನೀವು ನಿಮ್ಮ ಸಿನಿಮಾಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ಎಷ್ಟು ಪಾಲಿಸ್ತೀರ ಪಾಲಿಸ್ತೀನಿ ಅನ್ನೋದಕ್ಕಿಂತ ಇಲ್ಲಿವರೆಗೆ ಏನು ಮಾಡಿದ್ದೀನಿ ಅದರಲ್ಲಿ ಆ ಉದ್ದೇಶನ ನನಗೆ ಗೊತ್ತೋ ಗೊತ್ತಿಲ್ಲದೇ ಅದನ್ನು ಬಳಸ್ಕೊಂಬಂದಿದ್ದೀನಿ ಈಗ ಮ್ಯಾನ್ ಕೈಂಡ್ಗೆ ಅಂತಂದರೆ ಈಗ ನಾವು ಏನು ಗಳಿಸ್ತೀವಿ ಏನು ಪಡ್ಕೊತೀವಿ ಅದನ್ನು ವಾಪಸ್ ಯಾರು ಕೊಡಬೇಕು ಸಮಾಜಕ್ಕೆ ಕೊಡಬೇಕು ಸೊ ನಾವು ಮಾಡೋ ಆರ್ಟಲ್ಲಿ ಅದೊಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋವಂಥದ್ದಾಗ್ಬೋದು ಇಲ್ಲ ಅವ್ರನ್ನ ಒಂದು ಕ್ವಶನ್ ಮಾಡೋವಂಥದ್ದು ಇಲ್ಲ ಅವರು ಯೋಚನೆ ಮಾಡೋ ಥರ ಮಾಡೋವಂಥದ್ದು ಒಟ್ಟು ಒಂದು ಸೊಸೈಟಿಗೆ ಏನಾದರೂ ರಿಟರ್ನ್ ಕೊಟ್ಟರೆ ಅದು ಒಂದು ದೀರ್ಘಕಾಲಕ್ಕೆ ಉಳ್ಕೊಳ್ಳುತ್ತೆ ಅಂತ ಸೊ ಆ ಕಾರಣಕ್ಕೆ ನಾನು ಪಿಕ್ ಮಾಡಿರೋ ಇಲ್ಲಿವರೆಗೂ ಏನು ಸಬ್ಜೆಕ್ಟ್ಸ್ ಪಿಕ್ ಮಾಡಿದ್ದೀನಿ ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅದೊಂದು ಸಮಾಜದ ಒಂದು ಇಂಪಾರ್ಟೆಂಟ್ ವಿಷಯಗಳೇ ಆಗಿದೆ ಓಕೆ ಸೊ ಶೃಂಗ ಅವರೇ ಸಿನಿಮಾ ಮಾಧ್ಯಮ ಒಂದು ಸ್ಟ್ರಾಂಗ್ ಮೀಡಿಯಂ ಅನ್ಬಹುದು ಈಗ ಸರ್ ಏನು ಹೇಳಿದ್ರು ನಾವು ಈಗ ಕನ್ನಡಿ ಥರ ಅಂತ ಅಂದರು ಸೊ ಹಾಗಾಗಿ ನಾವು ಮಾಡೋದು ಕಾಣುತ್ತೆ ಅಥವಾ ಸೊಸೈಟಿಲಿ ಏನು ನಡೀತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಒಂದು ಸಿನಿಮಾ ಮೂಲಕ ಸೊ ಈ ಮಾಧ್ಯಮದ ಬಗ್ಗೆ ನಿಮ್ಮ ನಿಲುವು ಏನು ಯಾ ನೀವು ಹೇಳ್ದಂಗೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮೀಡಿಯಂ ಮತ್ತು ಒಬ್ಬ ಡೈರೆಕ್ಟರ್ಸ್ ಮೀಡಿಯಂ ಖಂಡಿತವಾಗಲೂ ಥಿಯೇಟರ್ ಕಂಪೇರ್ ಮಾಡಿದ್ರೆ ನಾಟಕ ಕಂಪೇರ್ ಮಾಡಿದ್ರೆ ಆ್ಯಂಡ್ ಇದರ ರೀಚು ಇದರ ಪಾಸಿಬಿಲಿಟಿ ಆ್ಯಂಡ್ ಒಬ್ವಿಯಸ್ಲಿ ನಾಟಕ ಕಂಪೇರ್ ಮಾಡಿದ್ರೆ ದ ಫೋರ್ತ್ ವಾಲ್ ಇಸ್ ರಿಯಲಿ ಸ್ಟ್ರಾಂಗ್ ಸೊ ಹಾಗಿದ್ದಾಗ ಒಂದು ಜಗತ್ತನ್ನು ತುಂಬ ಕನ್ಸಿಸ್ಟೆಂಟಾಗಿ ಕಟ್ಕೊಡೋಕ್ಕೆ ಸಾಧ್ಯ ಆಗುತ್ತೆ ಸಿನಿಮಾನಲ್ಲಿ ಸೊ ಅಂಥ ಮೀಡಿಯಮಲ್ಲಿ ಇಂಥ ಕತೆ ಹೇಳೋಕ್ಕಾಗೋದು ಇಟ್ಸ್ ಅ ಹ್ಯೂಜ್ ಥಿಂಗ್ ಆ್ಯಂಡ್ ಅದನ್ನು ಚೂಸ್ ಮಾಡಿರೋದಕ್ಕೆ ಮನ್ಸರೆ ಸರ್ಗೆ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಆ್ಯಕ್ಚುಲಿ ಸರ್ ಅವ್ರು ಹೇಳಿದಾಗೆ ಈ ಥರ ಒಂದು ಸಬ್ಜೆಕ್ಟ್ಸ್ಗಳನ್ನ ಚೂಸ್ ಮಾಡೋದು ನಿಜವಾಗ್ಲೂ ಚಾಲೆಂಜಿಂಗ್ ಒಂದು ದೊಡ್ಡ ಜವಾಬ್ದಾರಿ ನೀವು ಹೇಳಿದಾಗೆ ಬಿಕಾಸ್ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಕಡೆ ಆದರೆ ಈ ಥರ ಒಂದು ಸಬ್ಜೆಕ್ಟ್ಸ್ನ ಚೂಸ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಆ್ಯಂಡ್ ಹೇಗೆ ಸರ್ ಆ ಥರದ್ದು ನೀವು ಚೂಸ್ ಮಾಡ್ತೀರಾ ಆ್ಯಕ್ಚುಲಿ ಇದು ನಾನು ಅವಾಗಲೇ ಹೇಳ್ದಂಗೆ ನನ್ನ ಮೆಸೇಜ್ ಕೊಡೋಕ್ಕೆ ಅಂತ ಸಿನಿಮಾ ಮಾಡಲ್ಲ ಯಾಕಂದರೆ ನಾನೇನು ಗುರು ಅಲ್ಲ ಗುರುಗಳು ಅದಕ್ಕೆ ಸಂದೇಶ ಕೊಡ್ಬೋದು ನಾನು ಒಬ್ಬ ಪ್ರಜೆ ಓಕೆ ಸೊ ಹಾಗಾಗಿ ಇದು ಸಂದೇಶ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾವುದು ಕಾಡುತ್ತೆ ಯಾವುದು ನನ್ನನ್ನು ಏನು ಡಿಸ್ಟರ್ಬ್ ಮಾಡುತ್ತೆ ನನ್ನ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಯೋಚನೆ ಪದೇ ಪದೇ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಅಂಥದ್ದನ್ನು ಸಿನಿಮಾ ಅನ್ನೋ ಒಂದು ಚೌಕಟ್ಟಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಬೇಸಿಕಲಿ ನಾನೊಬ್ಬ ವಿಜುವಲ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ನನ್ನ ಒಳಗಡೆ ಇರೋದನ್ನು ಎಕ್ಸ್ಪ್ರೆಸ್ ಮಾಡೋದು ಇಷ್ಟ ಈಗ ಅಲ್ಲೊಂದು ಏನೋ ಒಂದು ಇನ್ಸಿಡೆಂಟ್ ಆಯಿತು ಅಂತ ಅದು ನನ್ನ ಮೇಲೆ ಯಾವ ಥರ ಪ್ರಭಾವ ಬೀರ್ತಾ ಇದೆ ಅದನ್ನು ನಾವು ಆರ್ಟಿಸ್ಟಿಕ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀವಿ ಸೊ ಆ ಥರದಲ್ಲಿ ನಾನು ಮೆಸೇಜ್ ಕಟ್ಟೋದಿದೆಯಲ್ಲ ಸೊ ಇಲ್ಲಿ ಚಾಲೆಂಜಿಂಗ್ ಅಂತ ಬರೋದಕ್ಕಿಂತ ನನಗೆ ಆ್ಯಕ್ಚುಲಿ ಫಸ್ಟ್ ಚಾಲೆಂಜ್ ಅಂತ ಬರೋದೇನೆ ಈ ಥರದ ಕತೆನ ಮಾಡೋದಕ್ಕೆ ಯಾವ್ದಾರ ಪ್ರೊಡ್ಯೂಸರ್ ಸಿಗ್ತಾರೆ ಸೊ ದಟ್ ಈಸ್ ಅ ಇಂಪಾರ್ಟೆಂಟ್ ಯಾಕಂತಂದರೆ ಇವಾಗ ಏನಾಗುತ್ತಂದರೆ ಈಗ ನಮ್ಮ ದುಡ್ಡು ಆಯಿತು ಅಂತ ಅಂದ್ಕೊಳ್ಳಿ ನಮ್ಮ ಅರ್ನಿಂಗ್ ಆಯಿತು ಇದು ಕಳ್ಕೊಂಡ್ರು ನಮಗೇನು ಲಾಸ್ ಇಲ್ಲ ಅಂತ ಹೇಳಿದಾಗ ನಾವು ಆ ಥರ ಸಿನಿಮಾ ಮಾಡೋವಾಗ ಅದರ ಚಾಲೆಂಜಸ್ ಅಂತ ಏನು ಅನಿಸಲ್ಲ ಬಟ್ ಇನ್ನೊಬ್ಬರು ದುಡ್ಡು ಹಾಕ್ತಾರೆ ಅಂತಂದರೆ ಅವ್ರಿಗೆ ಈ ಕತೆ ಫಸ್ಟ್ ಅವ್ರಿಗೆ ಇಷ್ಟ ಆಗಬೇಕು ಇಷ್ಟ ಆದಮೇಲೆ ಅವ್ರಿಗೆ ಈ ಕತೆನ ಸಿನಿಮಾ ಮಾಡಿ ಒಂದು ಸೊಸೈಟಿಗೆ ಕೊಡಬೇಕು ಅಂತ ಅನ್ನಿಸ್ಬೇಕು ಅದರ ಮೇಲೆ ಈ ಸಿನಿಮಾದಲ್ಲಿ ಹಾಕಿರೋ ದುಡ್ಡನ್ನ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ನಾವು ವಾಪಸ್ಸು ಪಡ್ಕೋಬೋದು ಬಟ್ ನನಗೆ ಈ ಸಿನಿಮಾದಲ್ಲಿ ಆ ಥರ ಚಾಲೆಂಜಿಂಗ್ ಇರಲಿಲ್ಲ ಯಾಕೆಂದರೆ ನಮ್ಮ ಈ ಸಿನಿಮಾದ ನಿರ್ಮಾಪಕರು ದೇವರಾಜ್ ಸರು ನನ್ನ ಹಿಂದಿನ ಸಿನಿಮಾ ಆ್ಯಕ್ಟ್ 1978 ಪ್ರೊಡ್ಯೂಸರ್ ಆಗಿದ್ದರು ಅವ್ರಿಗೆ ನನ್ನ ಕೆಲಸ ಗೊತ್ತಿತ್ತು ನನ್ನ ಥಾಟ್ಸ್ ಗೊತ್ತಿತ್ತು ನನ್ನ ಥಿಯರೀಸ್ ಗೊತ್ತಿತ್ತು ನನ್ನ ಸಿದ್ಧಾಂತ ನಿಲುವು ಕಂಪ್ಲೀಟಾಗಿ ನಾನು ಅವ್ರಿಗೆ ಗೊತ್ತಿದ್ದೆ ಸೊ ಹಂಗಾಗಿ ಮತ್ತು ನಾವು ಸಿನಿಮಾ ಮಾಡಿದ್ರೆ ಇದು ಹೇಗೆ ರೀಚ್ ಆಗುತ್ತೆ ಇದ್ರದ್ದು ಬಿಸ್ನೆಸ್ದು ಪರ್ಸ್ಪೆಕ್ಟಿವ್ಸ್ ಏನು ಅದರದ್ದು ಬೇರೆ ಬೇರೆ ಎಲ್ಲೆಲ್ಲಿ ಇದಕ್ಕೆ ರಿಟರ್ನ್ಸ್ ಬರುತ್ತೆ ಸೊ ಅದರೆಲ್ಲ ಅವ್ರಿಗೆ ಐಡಿಯಾ ಇರೋದ್ರಿಂದ ಈ ಸಿನಿಮಾ ಮಾಡ್ಬೋದು ಅಂತ ಅವ್ರಿಗೆ ಕತೆ ಬಗ್ಗೆ ಐಡಿಯಾ ಶೇರ್ ಮಾಡಿದ ತಕ್ಷಣ ಒಪ್ಕೊಂಡ್ರು ಅದ್ರ ಜೊತೆಗೆ ನಮ್ಮ ಸತ್ಯ ಹೆಗಡೆ ಸರ್ ಇದಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಅವ್ರು ಟೆಕ್ನಿಕಲ್ ಆಗಿ ನಮಗೆಲ್ಲನೂ ಸಪೋರ್ಟ್ ಮಾಡಿದ್ರು ಶುರುವಾಗದೆ ಕತೆ ಹೋಗುತ್ತಾ ಅನ್ನೋದಕ್ಕಿಂತ ಫಸ್ಟಾಗಿ ಇದರಲ್ಲೇ ಆ್ಯಕ್ಟ್ರೆಸ್ ಯಾರು ಅಂತ ಬರುತ್ತೆ
ಫಸ್ಟ್ ಕೇಳೋದೇನೆ ಯಾರು ಹೀರೋ ನಿಜ ಅವ್ರ ಮಾರ್ಕೆಟ್ ರೇಟ್ ಏನು ಕಹಿ ಸತ್ಯ ಅದು ಆಯ್ತಾ ಅವರಿಂದ ಟಿ ವಿ ರೇಟ್ಸ್ ಎಷ್ಟು ಬರುತ್ತೆ ಓ ಟಿ ಟಿ ಅವ್ರಿಗೆ ರನ್ ಆಗತ್ತಾ ಸೊ ಈ ಥರದ ಕ್ವಶನ್ಸಿಂದ ಶುರುವಾಗೋದು ಸೊ ಅಲ್ಲೇನಾಗತ್ತೆ ಅಂತಾರೆ ಅಲ್ಲಿ ಒಂದು ಸಮಸ್ಯೆಗಳು ಆ್ಯಕ್ಚುಲಿ ಶುರುವಾಗೋದು ಈಗ ದೇವರಾಜ್ ಸರು ಸತ್ಯ ಸರ್ ಇಲ್ಲ ಅಂದಿದ್ರೆ ಈ ಥರ ಸಿನಿಮಾ ಮಾಡೋದಕ್ಕೆ ನನಗೆ ಆ್ಯಕ್ಚುಲಿ ತುಂಬ ಒದ್ದಾಟ ಆಗಿರೋದು ಈಗ ಹೇಗೆ ಅಂತಾರೆ ಇದು ಫೆಬ್ರವರಿ 7ನೇ ತಾರೀಕು ಮುಹೂರ್ತ ಆಯಿತು 2022ಕ್ಕೆ 2023 ಮಾರ್ಚ್ 3ಕ್ಕೆ ಸಿನಿಮಾ ರೆಡಿ ರಿಲೀಸ್ಗೆ ರೆಡಿ ಇದೆ ಈ 1 ಇಯರ್ ಟೈಮಲ್ಲಿ ಪ್ರೀ ಪ್ರೊಡಕ್ಷನ್ ಆಗಿ ಶೂಟಿಂಗ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಆಗಿ ರಿಲೀಸಿಗೆ ರೆಡಿ ಆಗಿದೆ ಅಂತಂದರೆ ಅಷ್ಟು ಶಾರ್ಟ್ ಟೈಮಲ್ಲಿ ಇಟ್ಸ್ ಎ ಬಿಗ್ ಏನೋ ಅಚೀವ್ಮೆಂಟ್ ಅದು ಬಟ್ ಬೇರೆ ಪ್ರೊಡ್ಯೂಸರ್ಸ್ ಆದರೆ ಇಲ್ಲಿ ನಾವು ಕತೆ ಹೇಳಿದ್ಮೇಲೆ ಫಸ್ಟ್ ಹೀರೋ ಯಾರು ಅವ್ರನ್ನ ಹುಡುಕ್ಬೇಕು ಮತ್ತು ಈ ಕತೆಗೆ ಯಾರನ್ನೂ ತಂದು ಹೀರೋ ಮಾಡೋಕ್ಕಾಗಲ್ಲ ಅವ್ರು ಎಂಥ ಒಳ್ಳೆ ನಟರಾಗಿದ್ರು ಈ ಪಾತ್ರಕ್ಕೆ ಸೆಟ್ ಆಗಬೇಕು ಆ ಮೇನ್ ಏನು ರಿಯಲ್ ಸ್ಟೋರಿಯಲ್ಲಿ ಆ ವ್ಯಕ್ತಿ ಏನು ಅನುಭವಿಸಿದ್ದಾರೆ ಅದನ್ನು ರಿಫ್ಲೆಕ್ಸ್ ಮಾಡೋದಕ್ಕೆ ಆ ಇನ್ನೋಸೆನ್ಸ್ ಆಗ್ಬೋದು ಆ ಥರದ್ದು ಬೇಕಾಗತ್ತೆ ಸೊ ನೀವು ಒಬ್ಬ ಸ್ಟಾರಿನ ಕರ್ಕೊಂಬಂದು ಆ ಇನ್ನೋಸೆನ್ಸ್ ತೋರಿಸ್ಬೇಕು ಅಂದರೆ ಆಗಲ್ಲ ಸೊ ಆ ಥರದಲ್ಲಿ ನನಗೆ ಒಂಥರ ಈಸಿ ವರ್ಕ್ ಆಗಿದ್ದು ಪ್ರೊಡ್ಯೂಸರ್ ಸಿಕ್ಕಿದ್ದು ಸೊ ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ಫ್ರೀಡಮ್ ಕೊಟ್ಟರು ಸೊ ಅವರು ಇಂಥವ್ರನ್ನೇ ಕರ್ಕೊಂಬನ್ನಿ ಅಂಥವ್ರು ಕರ್ಕೊಂಬರ್ತೀನಿ ಈ ಕಥೆಗೆ ಯಾರು ಬೇಕಾಗ್ತಾರೆ ಸೊ ಅವ್ರ ಮುಂದೆ ನಾನು ಆಯ್ಕೆಗೆ ಇಡ್ತಾ ಇದ್ದೆ ಸೊ ಈ ಶೃಂಗ ಅವ್ರನ್ನ ನಾನು ಒಂದೇ ಚಾಯ್ಸ್ ಇಟ್ಟಿದ್ದು ಆ್ಯಕ್ಚುಲಿ ನಾವು 3-4 ಅಂದ್ಕೊಳ್ತಾ ಇದ್ವಿ ಬಟ್ ಯಾವುದು ನಾ ಇನ್ನೋಸೆನ್ಸ್ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಒಂದು ದಿವಸ ಇವ್ರದ್ದೊಂದು ಆ್ಯಡ್ ಆ್ಯಕ್ಚುಲಿ ಇವ್ರ ಸಿನಿಮಾ ನನಗೆ ತುಂಬ ಇಷ್ಟ ಅದು ಹರಿಕಥಾ ಪ್ರಸಂಗ ಬಟ್ ಅದಾದಮೇಲೆ ಒಂದು ಝೀ ಪಿಕ್ಚರ್ಗೆ ಒಂದು ಆ್ಯಡ್ ಮಾಡಿದರು ಅದರಲ್ಲೂ ಒಂದು ಲುಕ್ ಕೊಡ್ತಾರೆ ತಾಯಿ ಜೊತೆ ಡ್ಯಾನ್ಸ್ ಮಾಡ್ತಾ ಇಟ್ಸ್ ಬ್ರಿಲಿಯಂಟ್ ಅದು ನಾನು ಅದನ್ನು ತೋರಿಸ್ಬಿಟ್ಟು ಸರ್ಗೆ ಅಂದರೆ ರಿಯಲ್ ಪರ್ಸನ್ನು ಇವ್ರ ಫೋಟೋ ಇಟ್ಬಿಟ್ಟು ಸರ್ ಇವ್ರು ನೋಡಿ ಅಂತಂದೆ ಇಮ್ಮಿಡಿಯೇಟಾಗಿ ಲಾಕ್ ಮಾಡೋದು ಓಕೆ ಇಮ್ಮಿಡಿಯೇಟಾಗಿ ವಿತೌಟ್ ಎನಿ ಕನ್ಸರ್ನ್ ಬಟ್ ಡೌಟ್ ಇದ್ದಿದ್ದು ಇವ್ರು ಫ್ರೀ ಇದಾರೆ ಅನ್ನೋದು ಯಾಕಂದ್ರೆ ರಂಗಭೂಮಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇರೋದ್ರಿಂದ ಫ್ರೀ ಇದಾರೆ ಅನ್ನೋದು ಬಿಟ್ಟರೆ ಅದು ಈಸಿ ಆಯಿತು ಮತ್ತು ಉಳಿದಿದ್ದನ್ನೆಲ್ಲ ಡಿಸೈನ್ ಮಾಡ್ತಾ ಹೋದ್ರು ಸೊ ಅವರು ರಿಯಲ್ ಏನಿದ್ದಾರೆ ಅದೇ ಥರ ರಿಫ್ಲೆಕ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ಈ ಪಾತ್ರದ ಯಾಕಂತಾರೆ ನನಗೆ ಇಲ್ಲಿ ಮಂಜು ಅನ್ನೋ ಪಾತ್ರಕ್ಕಿಂತ ನನ್ನ ನಿಲುವುಗಳನ್ನ ನನ್ನ ಅನಿಸಿಕೆಗಳನ್ನ ಹೇಳೋದಕ್ಕೆ ಉಳಿದಿದ್ದ ಪಾತ್ರಗಳನ್ನ ಬಳಸ್ಕೊಂಡಿದ್ದೀನಿ ಸೊ ಅಲ್ಲಿ ನಾನು ಡಿಸೈನ್ ಮಾಡ್ತಾ ಹೋದೆ ಸೊ ಆ ಪಾತ್ರಗಳು ರಿಯಲ್ ಲೈಫ್ನ ಇನ್ಸ್ಪೈರ್ ಆದ್ರೂ ಬಟ್ ಅದು ಡಿಸೈನ್ಡ್ ಅದು ಬಟ್ ಮಂಜು ಅನ್ನೋ ಪಾತ್ರ ಆಲ್ಮೋಸ್ಟ್ ಅದು ರಿಯಾಲಿಟಿಗೆ ಹತ್ತಿರದಲ್ಲೇ ಡಿಸೈನ್ ಮಾಡಿರೋವಂಥದ್ದು ಇದು 9 ವರ್ಷ ನಡೆಯೋ ಕತೆ ಚೇಂಜಸ್ ಇರುತ್ತೆ ಶಿಫ್ಟಿಂಗ್ ಇರುತ್ತೆ ಮತ್ತು ನಾವು ಶೆಡ್ಯೂಲ್ ಪ್ರಕಾರ ಬೆಳಗ್ಗೆ ಒಂದು ಸೀನ್ ಮಾಡ್ತೀವಿ ಬೇರೆ ಉಲ್ಟಾ ಆಗ್ತಾ ಇರುತ್ತೆ ಸೊ ಅದನ್ನು ಮೇಂಟೈನ್ ಮಾಡಬೇಕು ಇಯರ್ನ ಮೇಂಟೈನ್ ಮಾಡಬೇಕು ಸೊ ಆ ಥರದ ಒಂದಷ್ಟು ಚಾಲೆಂಜಸ್ ಈ ಸಿನಿಮಾದಲ್ಲಿ ಇದ್ದೇ ಇದೆ ಸೊ ಶೃಂಗ ಅವರೇ ಇವಾಗ ಹೇಳಿದ್ರು ಮನ್ಸೋರೆ ಸರ್ ಒಂದು ಆ್ಯಡ್ ಅಲ್ಲಿ ನೋಡಿ ನಿಮ್ಮನ್ನ ಈ ಕ್ಯಾರೆಕ್ಟರ್ ನೀವೇ ಬೇಕು ಅಂತ ಫೈನಲೈಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ಸೊ ಅವರು ಪಾತ್ರನ ಹೇಗೆ ಕಟ್ಟಿದ್ದಾರೆ ನಿಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ ನೀವು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಸೊ ನಿಮ್ಮ ಪಾತ್ರನ ಹೇಗೆ ಡೈರೆಕ್ಟರ್ ಕಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ರಿಯಲ್ ಆಗಿ ಏನು ನಡೀತೋ ಅದಕ್ಕೆ ತುಂಬ ಹತ್ತಿರವಾಗಿ ಅದಕ್ಕೆ ತುಂಬ ನಿಷ್ಠವಾಗಿ ಕಟ್ಟಿದ್ದಾರೆ ಪಾತ್ರನ ಅದು ಸಹಾಯ ಆಯಿತು ನಮಗೆ ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದು ಅವ್ರ ಜೊತೆ ಒಂದಿನ ಇದ್ದು ಬಂದು ನೋಡಿದಾಗ ಸ್ಕ್ರಿಪ್ಟು ಮತ್ತು ಅವರು ಹೇಳ್ತಿರೋ ಕತೆ ಮತ್ತು ಅಲ್ಲಿರೋ ಏನಾಗಿದೆ ಮತ್ತು ಅವ್ರು ಹೆಂಗಿದ್ದಾರೆ ಅನ್ನೋದಕ್ಕೆ ಭಾಳ ಹತ್ತಿರವಾಗಿ ಇತ್ತು ಸೊ ಆ ಕನ್ಸಿಸ್ಟೆನ್ಸಿ ಇದು ತುಂಬ ಸಹಾಯ ಆಯಿತು ಕಂಪ್ಲೀಟ್ಲಿ ಟ್ರಸ್ಟ್ ದ ಸ್ಕ್ರಿಪ್ಟ್ ಇವಾಗ ಸ್ಕ್ರಿಪ್ಟಲ್ಲಿ ಏನಿದೆ ಅದಷ್ಟು ಗುಡ್ ಫುಲ್ಲಿ ಟ್ರಸ್ಟೆಡ್ ಸೊ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಾಗ ನಾವಿನ್ನೇನು ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇರಲ್ಲ ಸೊ ದಟ್ ವಾಸ್ ಅ ಹ್ಯೂಜ್ ಬೂಮ್ ಸರ್ ಇವರು ಯಾವಾಗಲೂ ಈಗ ಏನು ಆನ್ಸರ್ ಟು ದ ಪಾಯಿಂಟ್ ಮಾತು ಕಡಿಮೆನಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರು ಮಾತಿಗಿಂತ ಕೆಲಸ ಜಾಸ್ತಿ ಇರುತ್ತೆ ಅವ್ರ ಕೆಲಸ ಮಾತಾಡುತ್ತೆ ಯಾಕಂದರೆ ಈ ಸಿನಿಮಾದಲ್ಲಿ ಇದೆಯಲ್ಲ ಪಾತ್ರ ಆ್ಯಕ್ಚುಲಿ ಪಾತ್ರ ಡಿಸೈನೇ ಮಾತು ಕಮ್ಮಿ ಅದು ಪರ್ಟಿಕ್ಯುಲರ್ಲಿ ಒಂದು ಸೆಗ್ಮೆಂಟಲ್ಲಿ ಅಷ್ಟೇ ಅವ್ರು ಜಾಸ್ತಿ ಮಾತಾಡ್ತಾರೆ ನನಗೆ ನನ್ನ ಪರ್ಸ್ನಲ್ ಆಗಿ ಹೇಳೋದಾದರೆ ನನಗೆ ನನ್ನ ಈ 4 ಸಿನಿಮಾ ವರ್ಕ್ ಮಾಡಿರೋದ್ರಲ್ಲಿ ನನಗೆ ಸಂಚಾರ ವಿಜಯ್ ಏನು ಒಂದು ಡೆಡಿಕೇಶನ್ ಅಂತ ಅಂದರೆ ಮನ್ಸರೇ ನನ್ನ ಜೊತೆ ಕೆಲಸ ಅಂತಂದರೆ ಅವ್ರದೊಂದು ಸಪ್ರೇಟ್ ಡೆಡಿಕೇಶನ್ ಏನು ಸಿಗ್ತೈತಲ್ಲ ಸೊ ಆಲ್ಮೋಸ್ಟ್ ಆ ಒಂದು ಡೆಡಿಕೇಶನ್ನ ನೋಡಿದ್ದ ನೆಕ್ಸ್ಟು ನಟ ಶೃಂಗ ಅವ್ರು ಯಾಕಂದರೆ ಒಂದು ಮೇಕಪ್ ಹಾಕ್ಕೊಂಡ ಮೇಲೆ ಆ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗೋದು ಒಂದು ಇನ್ಸಿಡೆಂಟ್ ಹೇಳಲೇಬೇಕಾಗತ್ತೆ ಅದೊಂದರಲ್ಲಿ ಕಾಡಲ್ಲಿ ಕೈಗೆ ಬೇಡಿ ಹಾಕ್ಕೊಂಡು ನಡ್ಕೊಂಡು ಹೋಗೋ ಸೀನು ಅದು ಫಸ್ಟ್ ಡೇ ಇವ್ರದ್ದು ಫಸ್ಟ್ ಡೇ ಶೂಟ್ ಅದು ಶೂಟಿಂಗ್ ಅಲ್ಲಿ ನನಗೆ ಇವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಫಸ್ಟ್ ಓಕೆ ಫಸ್ಟ್ ಶಾರ್ಟೇ ಅದು ಬಂದರು ಎಲ್ಲ ಬಂದರು ಎಲ್ಲ ರೆಡಿ ಆಯಿತು ಇವ್ರಿಗೆ ಕೈಗೆ ಬೇಡಿ ಹಾಕ್ಬಿಟ್ಟು
ನಡ್ಕೊಂಡು ಹೋಗೋದು ಒಂದು ಒಂದು ಕಡೆ ಆಯಿತು, ಒಂದು ಸೀನ್ ಒಂದು ಶಾರ್ಟ್ ಆಯಿತು, ಒಂದು ಶಾರ್ಟ್ ಹಾಕ್ಬಿಟ್ಟು ನೆಕ್ಸ್ಟ್ ಕಡೆ ಶಿಫ್ಟ್ ಆಗ್ತಾಯಿದ್ರೆ ಇದಕ್ಕಿನಂಗೆ ಎಮೋಷನ್ ಆಗ್ಬಿಟ್ಟಿದ್ದಾರೆ. ಎಮೋಷನ್ ಆಗ್ಬಿಟ್ಟು ಅಳೋಕ್ಕೆ ಶುರು ಮಾಡಿಬಿಟ್ರು. ನನಗೆ ಮೋಸ್ಟ್ಲಿ ನನಗೆ ಯಾವ ಥರ ರಿಸೀವ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನಗೆ ಹೋಗ್ಬಿಟ್ಟು ಸರ್ ಏನಾಯಿತು ಏನಾಯಿತು ಅಲ್ಲ ಸರ್, ನನಗೆ ಇದನ್ನು ಒನ್ ಅವರ್ ಹಾಕ್ಕೊಂಡೆ ನಾನು ಆ ಒಂದು ಫೀಲ್ ನನಗೆ ಈ ಥರ ಆಗ್ತಾಯಿದೆ. ಓಕೆ, ರಿಯಲ್ ಸ್ಟೋರಿಯಲ್ಲಿ ಆ ವ್ಯಕ್ತಿ ಅಷ್ಟು ಹಿಂಸೆ ಹೆಂಗೆ ಅನುಭವಿಸಿರ್ಬೋದು ಓಕೆ ಅಂದರೆ ನನಗೆ ಹಿಂದೆ ಇಲ್ಲ ಅಂದರೆ ಅದು ತುಂಬ ಎಂಥ ಸೆನ್ಸಿಟಿವ್ ಸೆಗ್ಮೆಂಟ್ ಅಂತಂದರೆ ನಮ್ಮ ನಾವೇ ಸಮಾಧಾನ ಮಾಡ್ಕೊಳ್ಳೋ ಥರ ಅಂದರೆ ನನಗೂ ಅಲ್ಲಿ ಒಂದು ಸಡನ್ ಡೈಲಮ್ ಆಗೋಯ್ತು. ಅದು ಬೇಡಿ ಲಿಟ್ರಲಿ ಹಿಂಗೆ ಹಾಕ್ಕೊಂಡಾಗ ಒಂದು ಗಂಟೆ ಸುಮ್ಮನೆ ಹಿಂಗಿದ್ದಾಗ ಸಡನ್ನಾಗಿ ಬಾಡಿ ಹಿಂಗೆ ಕಂಪ್ರೆಸ್ ಆಗ್ಬಿಡುತ್ತೆ ಆ್ಯಂಡ್ ಯು ಸ್ಟಾರ್ಟ್ ಫೀಲಿಂಗ್ ವೆರಿ ಡಿಪ್ರೆಸಿವ್. ಲೈಕ್ ಆಲ್ ದೋಸ್ ಇಂಟ್ರೂಸಿವ್ ಥಾಟ್ಸ್ ಸ್ಟಾರ್ಟ್ ವಿನ್ನಿಂಗ್. ಲೈಕ್ ನಮಗೆ ಒಂದು ಗಂಟೆ ಬೇಡಿ ಹಾಕೊಂಡು ಕೂತ್ರೇ ಹಿಂಗೆ ಅನ್ನಿಸ್ತಾ ಇದೆ ಅಂತಂದರೆ ಅದನ್ನು ಹಾಕ್ಕೊಂಡು ಅಷ್ಟು ದಿನ ಇದ್ದಂಥ ಅಂದರೆ ರೆಗ್ಯುಲರ್ ಸುಮ್ಮ ಮಾತತ್ರ ಬೇಡಿ ಆಗ್ತಾಯಿರ್ತಾರೆ, ಸುಮ್ಮ ಮಾತತ್ರ ಬೇಡಿ ಆಗ್ತಿರ್ತಾರೆ ಅವ್ರಿಗೆ. ಏನೂ ಮಾಡಿಲ್ಲದೆ ಹೋದ್ರೂ ಮಾಡಿದಾರ ಮಾಡಿಲ್ವಾ ನಾನೇನು ತಪ್ಪು ಮಾಡಿದೆ ಅಂತ ಗೊತ್ತಿಲ್ಲದೆ ಇರೋ ಸಿಚುವೇಶನಲ್ಲಿ ಇರೋವಂಥ ಒಬ್ಬ ಮನುಷ್ಯಂಗೆ ಇಡೀ ಕಮ್ಯುನಿಟಿಗೆ ಆ ಥರ ಬೇಡಿ ಹಾಕಿದ್ದಾರೆ ಅಂತಂದರೆ ನಂದು ಒನ್ ಅವರ್ ಹಾಕ್ಕೊಂಡಿದ್ದಕ್ಕೆ ನನಗೆ ಹಿಂಗೆ ಅನ್ನಿಸ್ತಾ ಇದೆ ಈ ಥರ ಥಾಟ್ಸ್ ಬರ್ತಿದೆ ಅಂತಂದರೆ ಒಂದು ಇಡೀ ಕಮ್ಯುನಿಟಿಗೆ ಆ ಥರ ಥಾಟ್ಸಲ್ಲೇ ಡೈಲಿ ಜೀವನ ಮಾಡ್ತಿದ್ದಾರೆ ಅಂತ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ನನಗೆ ಭಾಳ ಕಷ್ಟ ಆಗಿದೆ. ಯಾಕಂದರೆ ಇದು ನನಗೆ ಫಸ್ಟು ಹರಿವು ಸಿನಿಮಾದಲ್ಲಾಗಿತ್ತು. ವಿಜಯ್ ಯಾವಾಗಲೂ ಅದನ್ನು ಡಿಸ್ಟರ್ಬ್ ಆಗೋರು ಏನಂತಂದರೆ ಆ ಬಾಕ್ಸಲ್ಲಿ ಮಗುನ ತಗೊಂಡೋಗೋದಿದೆಯಲ್ಲ ಅವ್ರು ಯಾವಾಗಲೂ ಅದನ್ನು ಕೇಳೋರು, ಸರಿ ಆ ವ್ಯಕ್ತಿ ಹೆಂಗೆ ಹೋಗಿರ್ಬೋದು, ಹಾಸ್ಪಿಟ್ಲಿಂದ ಹೆಂಗೆ ನಡ್ಕೊಂಡೋಗಿರ್ಬೋದು ಅಂತ ಯಾವಾಗಲೂ. ಆ ಸೇಮ್ ನನಗೆ ಇಲ್ಲಿ ರಿಪೀಟ್ ಆಯಿತು ಅಂದರೆ ಅಲ್ಲಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ರಿ. ಸೊ ಅಷ್ಟರ ಮಟ್ಟಿಗೆ ಈ ಕಥೆಗೆ ಈ ಪಾತ್ರಕ್ಕೆ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಡೆಡಿಕೇಟ್ ಆಗಿ ಮಾಡಿರುವಂಥದ್ದು. ಸೊ ನೀವು ಇವ್ರ ಮಾತು ಕಮ್ಮಿ ಅಂತ ಅಂದ್ಕೊಂತೀರಾ, ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಇವರ ಪ್ರತಿಭೆಯ ಏನು ಅಗಾಧತೆ ಅನ್ನೋದು 100% ಕಾಣಿಸುತ್ತೆ. ನಿಜ ನಿಜ ಸರ್. 1920-21 ಏನಪ್ಪ ಇದು ಟೈಟಲ್ ಅಂತ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ನನ್ನ ತಲೆಯಲ್ಲೂ ಇದೆ, ಎಲ್ಲರ ತಲೆಯಲ್ಲೂ ಇದೆ, ಟ್ರೈಲರ್ ನೋಡಿದವ್ರ ತಲೆಯಲ್ಲೂ ಇದೆ. ಸೊ ಈ ಶೀರ್ಷಿಕೆ ಬಗ್ಗೆ ಒಂದು ಎರಡು ಮಾತು ಏನು ಹೇಳ್ತೀರಾ? ಅದನ್ನ ಲೈಟರ್ ನೋಟಲ್ಲೇ ಹೇಳ್ಬೇಕಾ ಸೀರಿಯಸ್ ನೋಟಲ್ಲಿ ಹೇಳ್ಬೇಕಾ? ಡೈರೆಕ್ಟರ್ ನೀವು ಸರ್, ನೀವು ಆಕ್ಷನ್ ಕಟ್ ಹೇಳೋರು. ಲೈಟರ್ ನೋಟಲ್ಲಿ ಹೇಳಬೇಕು ಅಂತಾರೆ, ನಮ್ಗೆ ಯಾವುದು ಶೀರ್ಷಿಕೆ ಸಿಗಲಿಲ್ಲ, ಅದಕ್ಕೆ 19-20-21 ಅಂತ ಇಟ್ಟಿದ್ದೀವಿ. ನಾವೊಂದು ಬೇರೆ ಒಂದಷ್ಟು ಟೈಟ್ಲ್ ಅಂದ್ಕೊಂಡಿದ್ವಿ, ಅದು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋದಾಗ ಆ ಶೀರ್ಷಿಕೆಗಳೇ ರಿಜಿಸ್ಟರ್ ಆಗಿತ್ತು. ಸೊ ನಾವು ಅಂದ್ಕೊಂಡು ನಮ್ಗೆ ಸಿಗಲಿಲ್ಲ. ಶೀರ್ಷಿಕೆ ಅನ್ನೋದು ಕಥೆನೂ ಹೇಳಬೇಕು, ಜೊತೆಗೆ ಆ ಕತೆ ಬಗ್ಗೆ ತುಂಬ ಸುಳಿವು ಬಿಟ್ಕೊಡ್ಬಾರ್ದು, ಓ ಡೈರೆಕ್ಟಾಗಿ ಇದೇ ಕತೆ ಅಂತ ಅನಿಸ್ಬಾರ್ದು, ಜನಕ್ಕೆ ಸ್ವಲ್ಪ ತಲೆಗೆ ಒಂದು ಸ್ವಲ್ಪ ಹುಳಬಿಡಬೇಕು. ಸೊ ಈ ಥರದ್ದು ಎಲ್ಲನೂ ಆಗುವಂಥ ಒಂದು ಟೈಟ್ಲನ್ನ ಹುಡುಕ್ತಾ ಇದ್ವಿ. ನಮ್ಮ ಜೊತೆ ಒಬ್ಬರು ಲಾಯರ್ ಯಾವಾಗಲೂ ಇರ್ತಾಯಿದ್ರು, ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಮತ್ತು ನಮ್ಮ ಪ್ರೊಡ್ಯೂಸರು ನನ್ನ ಟೀಮಲ್ಲಿ ನಮ್ಮ ರೈಟರು ಕೋ ರೈಟರು ನನ್ನ ಕೊಲೀಗು ವೀರೇಂದ್ರ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಈ ಯಾಕೋ ಇದು ಆ್ಯಕ್ಟ್ 1978 ಥರ ಇದಕ್ಕೂ ಯಾವುದಾದ್ರೂ ಆರ್ಟಿಕಲ್ ಇಟ್ಟರೆ ಬೆಟ್ರು ಅಂತ ಅನ್ನಿಸ್ತು. ಯಾಕಂದರೆ ಆ್ಯಕ್ಟ್ 1978 ಸೇಮ್ ಆಗಿತ್ತು, ಅಲ್ಲಿ ಬೇರೆ ಏನೇನೋ ಟೈಟ್ಲ್ ಅಂದ್ಕೊಂಡ್ವಿ, ಅದಕ್ಕೆ ಗೀತಾಂಜಲಿ ಅಂತ ಅಂದ್ಕೊಂಡ್ವಿ, ಅಂಜಲಿ ಅಂದ್ಕೊಂಡ್ವಿ, ಆ ಥರದ್ದು ಏನೇನೋ ಅಂದ್ಕೊಂಡಿದ್ವಿ, ಬಟ್ ಅದು ಯಾವುದೂ ಟೈಟ್ಲ್ ಸಿಗಲಿಲ್ಲ. ಕೊನೆಗೆ ಅದರದ್ದು ಇಡೀ ಥೀಮ್ ಏನಿದೆ ಅದನ್ನು ಆ್ಯಕ್ಟ್ 1978 ಅಂತ ಇಟ್ವಿ. ಸೊ ಅದೇ ಥರ ಇಡಬೇಕಾಗತ್ತೇನೋ ಅಂತ ಅಂದ್ಕೊಂಡ್ರೆ ನಮ್ಮ ವೀರೇಂದ್ರ ಮುಂಜಾನ ಯಾಕೋ ಚೆನ್ನಾಗಿದೆ ನೋಡಿ ಅಂತಂದರು. ಸರ್ ಏನು ಇಡೋದು, ಬರೀ 21 ಇಟ್ಟರೆ ಆಗಲ್ಲ, ಯಾಕಂದರೆ ಈ ಕಥೆಯಲ್ಲಿ 3 ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಮೆನ್ಷನ್ ಆಗುತ್ತೆ. ಸೊ ಓಕೆ ಅಂತ ಹೇಳ್ಬಿಟ್ಟು ಸರಿ ಇದೊಂದು ಟ್ರೈ ಮಾಡೇ ಬಿಡೋಣ, ಸ್ವಲ್ಪ ರಿಸ್ಕಿ ಇದೆ, ಜನಕ್ಕೆ ಅದು ರಿಜಿಸ್ಟರ್ ಆಗೋದು ತುಂಬ ಕಷ್ಟ ಆಗುತ್ತೆ ಅದು ಡೇಟಾ ಏನು ಅಂತ, ಬಟ್ ಇಡೀ ಸಿನಿಮಾನೇ ನಮ್ಮದೊಂದು ರಿಸ್ಕ್ ಅಂದರೆ ಈ ಥರದ ಕಥೆನೇ ನಾವು ರಿಸ್ಕ್ ತಗೊತಾ ಇದ್ದೀವಿ. ಟೈಟ್ಲಲ್ಲೂ ಅದೊಂದು ಇನ್ನೊಂದು ಆ್ಯಡ್ ಆನ್ ಆಗುತ್ತೆ, 17 ತಿಂಗಳಿಗೆ 11 ಏನು ತುಂಬ ಏನು ಇದಾಗಲ್ಲ, ಸರಿ ಬನ್ನಿ ಮಾಡೋಣ ಅಂತ ಹೇಳ್ಬಿಟ್ಟು 19-20-21 ಅಂತ ಅಂದ್ಕೊಂಡು ಫಿಕ್ಸ್ ಮಾಡಿದ್ವಿ. ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ಎಲ್ಲರಿಗೂ ಓಕೆ ಮಾಡೋಣ ಅಂತಂದು. ಸೊ ಹಂಗಾಗಿ ಇದ್ದಿತ್ತು. ಇದು ಬೇಸಿಕಲಿ ಏನು ಅಂತಂದರೆ ಇದಕ್ಕೆ 3-4 ಥರ ಡೈಮೆನ್ಷನ್ಸ್ ಇದೆ. ಒಬ್ಬ ಹುಡುಗನ ಏಜ್ ಇದೆಯಲ್ಲ 19-20-21, ಅದು ತುಂಬ ಇಂಪಾರ್ಟೆಂಟ್ ಏಜ್ ಆಗುತ್ತೆ. ಟೀನೇಜ್ ಆ ಏಜ್ ಅಂದರೆ ಅವನು ಆ ಟೈಮಲ್ಲಿ ಹೇಗೆ ಟ್ಯೂನ್ ಆಗ್ತಾನೆ ಅವನು ಇಡೀ ಜೀವನ ಅದೇ ಥರ ಬಿಲ್ಡ್ ಆಗ್ತಾ ಹೋಗುತ್ತೆ. ಮೇಯ್ನಾಗಿ ಸಂವಿಧಾನದಲ್ಲಿರುವಂಥ ಆರ್ಟಿಕಲ್ಸ್ 19-20-21 ಇದೆಯಲ್ಲ, ಇದು ಭಾರತದಲ್ಲಿರುವ ಪ್ರಜೆಯ ಪ್ರತಿಯೊಬ್ಬ ಪ್ರಜೆ, ಅದು ಶ್ರೀಮಂತ ಆಗ್ಬೋದು ಬಡವರಾಗ್ಬೋದು
ಇನ್ನೇನು ಕೂಲಿ ಕೆಲಸ ಮಾಡಬಹುದು ಇನ್ನೇನು ಕಾರ್ಪೊರೇಟಲ್ಲಿ ಪ್ರತಿಯೊಬ್ಬರಿಗೂ ಅವರು ಭಾರತೀಯ ಪ್ರಜೆ ಅಂತಂದರೆ ಅವ್ರಿಗೆ ಈ ಮೂರು ಆರ್ಟಿಕಲ್ ಇದ್ರೇ ಅವರು ಅಷ್ಟು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಇರು. ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಈ ಮೂರು ಆರ್ಟಿಕಲಿಂದ. ಓಕೆ, ಈಗ ತುಂಬ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಈಗ ನಾವು ಒಂದು ಊಟ ಮಾಡಬೇಕು ಅಂತಂದರೆ ನಮ್ಗೆ ಯಾರೋ ಆರ್ಡರ್ ಮಾಡಲ್ಲ, ನೀನು ಇದೇ ಊಟ ಮಾಡು ಅಂತ. ನೀವು ಇವತ್ತು ಚಿತ್ರಾನ್ನ ತಿನ್ಬೇಕಾದ್ರೆ ಚಿತ್ರಾನ್ನ ತಿನ್ಬೋದು, ಬಿರಿಯಾನಿ ತಿನ್ಬೇಕು ಬಿರಿಯಾನಿ ತಿನ್ಬೋದು, ಫಿಶ್ ಬೇಕಾದ್ರೆ ಫಿಶ್ ತಿನ್ನಿ, ಮೊಟ್ಟೆ ಬೇಕಾ ಮೊಟ್ಟೆ ತಿನ್ನಿ, ಅದನ್ನು ಯಾರೂ ನಿಮಗೆ ಆರ್ಡರ್ ಮಾಡಲ್ಲ. ಓಕೆ, ನೀವು ಏನು ಬೇಕೋ ತಿನ್ನೋ ಹಕ್ಕಿದೆಯಲ್ಲ ಅಂದರೆ ಅದು ಬದುಕೋ ಹಕ್ಕು. ನೀವು ಇವತ್ತು ಈ ಊರಿಂದ ಮೈಸೂರು ಹೋಗಬೇಕು ಅಂತಂದರೆ ಮೈಸೂರು ಹೋಗ್ಬೋದು, ಇಲ್ಲ ನಾನು ಮೈಸೂರು ಬಸ್ಸಲ್ಲಿ ಹೋಗ್ತಾ ಎಳೆದುಬಿಟ್ಟು ನಾನು ಹುಬ್ಳಿಗೆ ಹೋಗ್ತೀನಿ, ಹುಬ್ಳಿಗೆ ಹೋಗ್ಬೋದು. ವಾಟ್ ಇಫ್ ಯೋಚನೆ ಮಾಡಿ, ನಿಮ್ಗೆ ಯಾರಾದರೂ ಒಬ್ಬರು ಆರ್ಡರ್ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಜೀವನ? ಈಗ ನಾನು ಮಾತಾಡ್ತಾ ಇದ್ದೀನಿ, ನನಗೆ ಯಾರಾದ್ರು ಗನ್ನಿಟ್ಟಿಲ್ಲ, ನೀನು ಇದನ್ನೇ ಮಾತಾಡಬೇಕು ಅಂತ. ಇದು ಆರ್ಟಿಕಲ್ 19 ಬರುತ್ತೆ, ಆರ್ಟಿಕಲ್ 20 ಈ ಕತೆಗೆ ಸಂಬಂಧಪಟ್ಟಿತ್ತು. ಸೊ ಈ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಮೂಲಭೂತವಾಗಿ ಅವರ ಲೈಫಲ್ಲಿ ಇರುವಂಥದ್ದು. ಅದು ಅವ್ರಿಗೆ ಗೊತ್ತೇ ಇಲ್ಲ ನಾವು ಈ ಥರ ಬದುಕ್ತಾ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ಈ ಮೂರು ನಂಬರ್ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಇದು ಇಡೀ ಕಥೆಯಲ್ಲಿ ನಾವು ಈ ಥರದ ಉಲ್ಲಂಘನೆ ಮತ್ತು ಅದರ ಪಾಲನೆ ಎರಡರ ಬಗ್ಗೆನೂ ಚರ್ಚೆ ಆಗೋದ್ರಿಂದ ಈ ಟೈಟಲ್ನ ಇಟ್ಟಿದ್ದೀವಿ, 19, 20, 21. ಎಸ್ ಹೇಳಿ ಶೃಂಗ ಅವರೇ, ಈಗ ಈ ಸಿನಿಮಾದಲ್ಲಿ ನೀವು ನಟಿಸಿದ್ದೀರಾ, ಆ್ಯಂಡ್ 19, 20, 21 ಬಗ್ಗೆ ಸರ್ ಕೂಡ ಹೇಳಿದ್ರು, ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರು, ಆ್ಯಂಡ್ ನಿಮ್ಮ ಫಸ್ಟ್ ಸೀನಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬಗ್ಗೆ ಹೇಳಿದ್ರು. ಸೊ ಆ ಸೀನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು, ಮೆಂಟಲಿ ಇರಬಹುದು ಫಿಸಿಕಲಿ ಇರಬಹುದು? ನನಗೆ ಮೋರ್ ದೆನ್ ಆ ಒಂದು ಡೈಲೆಮಾ ಇದ್ದಿದ್ದು, ಸರ್ ನಾನು ಆ ಪಾತ್ರ ಹತ್ರ ಕಾಣಿಸೋದು ಎಷ್ಟು ಇಂಪಾರ್ಟೆಂಟು, ಅಥವಾ ಆ ಪಾತ್ರದ ಸ್ಪಿರಿಟ್ನ ನಾನು ಕ್ಯಾಪ್ಚರ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತ ನಾನು ಕೇಳಿದೆ ಸರ್ಗೆ. ಸೈಟ್ ಕಾಣಿಸೋದ್ರ ಬಗ್ಗೆ ತಲೆಗೆಡಿಸ್ಕೊಡಿ, ಕ್ಯಾಪ್ಚರ್ ದ ಸ್ಪಿರಿಟ್, ಆ ಪಾತ್ರ ಆಗಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳಿದ್ರು. ನಾನು ತಿಂದಿರೋ ಊಟ, ನಾನು ಆಡ್ದಿರೋ ಭಾಷೆ, ನಾನು ನೋಡಿದಿರೋ ಜಗತ್ತನ್ನು ಒಂದೇ ಒಂದಿಂದ ನಾನು ನೋಡೋಕೆ ಸಿಕ್ಕಿದ್ದು. ಅದೊಂಥರ ರೋಲ್ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಹೊಸ ಜಗತ್ತು ಓಪನ್ ಆದಂಗೆ ಆಯ್ತದೆ. ಬಟ್ ಅವನು ಆ ಸ್ಪಿರಿಟ್ ಲೆವೆಲಲ್ಲಿ ಆ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಆ ಒಂದು ದಿನ, ಮತ್ತು ಇವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು, ನೀವು ಆ ಸ್ಪಿರಿಟ್ ಕ್ಯಾಪ್ಚರ್ ಮಾಡಿ ಸಾಕು, ಹೊರನೋಟದ ಮೇಲೆ ಹೋಗಬೇಡಿ ಅಂತಂದಿದ್ದು. ನಂಗೆ ಅದೆರಡು ಇನ್ಸ್ಟ್ರಕ್ಷನ್ನು, ಅದೆರಡು ಎಕ್ಸ್ಪೀರಿಯನ್ಸಸ್ ನನಗೆ ಭಾಳ ಸಹಾಯ ಆಯಿತು. ಸರ್, ಈಗ ಮೊನ್ನೆ ಟ್ರೈಲರ್ ಲಾಂಚಲ್ಲಿ ಹಂಸಲೇಖ ಸರ್ ಒಂದು ಮಾತನ್ನು ಹೇಳ್ತಾರೆ, ಅಲ್ಲಿ ಜೈ ಭೀಮ್ ಸಿನಿಮಾ ಬರುತ್ತೆ ಅಂದರೆ ಇಲ್ಲಿ 19, 20, 21 ಯಾಕೆ ಬರಬಾರ್ದು ಅಂತ. ಈ ಎರಡೂ ಸಿನಿಮಾಗಳ ಆಶಯಗಳನ್ನ ಇಟ್ಕೊಂಡು ಹೇಳೋದಾದರೆ ಏನು ಹೇಳ್ತೀರಾ? ಜೈ ಭೀಮ್ ಕತೆ ಒಳಗಡೆ ಏನು ದೌರ್ಜನ್ಯ ಇದೆ, ಅದು ಬರೀ ಒಂದು ತಮಿಳ್ನಾಡಿಗೆ ಸೀಮಿತ ಅಲ್ಲ. ಆ ಥರದ ದೌರ್ಜನ್ಯಗಳು ಭಾರತ ಪ್ರತಿ ಮೂಲೆಯಲ್ಲೂ ಇದೆ, ಅದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇದೆ, ಗುಜರಾತಿಂದ ನಾಗಾಲ್ಯಾಂಡ್ವರೆಗೂ ಇದೆ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ದೌರ್ಜನ್ಯಗಳಂತೂ ಇದೆ. ಅದು ಒಂದು, ಅದರಲ್ಲೂ ಮುಖ್ಯವಾಗಿ ಅದೇ ಈ ಪ್ರೀವಿಯಸ್ ಮಾತುಕತೆ ಎಲ್ಲಾದಂಗೆ ಶಿಕ್ಷಣದಲ್ಲಿ ಮೂಲಭೂತ ಹಕ್ಕುಗಳು ಏನಿದೆ ಅದರ ಬಗ್ಗೆ ನಾಲೆಡ್ಜ್ ಕೊಡದೇ ಇರೋವಂಥದ್ದು ಅಂದರೆ ಒಂದು ಇಡೀ ಭಾರತದ ದೊಡ್ಡ ಸಮೂಹಕ್ಕೇ ನೀವು ಅದ್ರದ್ದು ಇಂಪಾರ್ಟೆನ್ಸ್ನೇ ಅರ್ಥ ಮಾಡಿಸ್ತೀರಾ ಒಂದು ಶಿಕ್ಷಣ ಕೊಡ್ತಾ ಇರೋದಿದೆಯಲ್ಲ, ಇದನ್ನು ಅಧಿಕಾರಿ ಶಾಹಿಗಳು ಹೇಗೆ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಹೇಗೆ ದರ್ಪ ತೋರಿಸ್ತಾ ಇದ್ದಾರೆ. ಸೊ ಈ ಥರದನ್ನು ಬರೀ ಎಲ್ಲೋ ಒಂದು ಭಾಷೆಯಲ್ಲಿ ಸಿನಿಮಾ ಬಂದರೆ ಅದು ಸಾಕಾಗಲ್ಲ, ಇದು ಪ್ರತಿಯೊಂದು ಭಾಷೆಯಲ್ಲೂ ಈ ಥರದ ಸಿನಿಮಾಗಳು ಬರಬೇಕು, ಎಲ್ಲ ಜನಕ್ಕೂ ಅರ್ಥ ಆಗಬೇಕು, ಅಧಿಕಾರಿಗಳು ಅರ್ಥ ಆಗಬೇಕು. ನೀವು ಮಾಡ್ತಾ ಇರೋ ಒಂದು ದೌರ್ಜನ್ಯನ ಯಾರು ಕಡೆಗಣಿಸಲ್ಲ, ನಾವು ಅದನ್ನು ಪಬ್ಲಿಕ್ಗೆ ಹೇಳ್ತಾ ಇದ್ದೀವಿ ಅಂತ. ಸೊ ಜೈ ಭೀಮ್ ಅಂತ ಶುರು ಆಗಿದೆ, ಕನ್ನಡದಲ್ಲೂ ಆಗಿಲ್ಲ ಅಂತಲ್ಲ, ಕನ್ನಡದಲ್ಲೂ ಆಗಿದ್ದಾವೆ, ಇದು ಅಮರಾವತಿ ಸಿನಿಮಾದಲ್ಲಿ ಆಗಿದೆ. ಸೊ ಇಲ್ಲೂ ನಾವು ಒಂದು ಪ್ರಯತ್ನ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೋಬೋದೇನೋ. 6 ಸಿನಿಮಾಗಳಂತಂದರೆ ಅದಕ್ಕೆ ಮಿನಿಮಮ್ ರಿಟರ್ನ್ಸ್ ಗ್ಯಾರಂಟಿ ಇರುತ್ತೆ, ಪ್ರೊಡ್ಯೂಸರ್ಗೆ ದೊಡ್ಡ ಮಟ್ಟದ್ದು ಲಾಸ್ ಆಗಲ್ಲ, ಲಾಸ್ ಅಲ್ಲ ಆ್ಯಕ್ಚುಲಿ, ಲಾಸೇ ಆಗಲ್ಲ, ಇನ್ವೆಸ್ಟ್ಮೆಂಟ್ ಅಂತೂ ರಿಕವರಿ ಆಗುತ್ತೆ, ಅದೊಂದು ಒಳ್ಳೆ ಸಿನಿಮಾ ಆದರೆ ಪ್ರಾಫಿಟೇ ಬರುತ್ತೆ. ಸೊ ಆ ಥರದ ಒಂದು ಮುನ್ನುಡಿ ಬರೀಬೇಕಷ್ಟೇ, ನಾವು ಕಥೆಯಲ್ಲಷ್ಟೇ ಮುಂದೆ ಅಂದರೆ ಈಗ ಗಿರಾಜ್ ಸರ್ ಏನು ಶುರು ಮಾಡಿದೆ ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ, ನಾನು ಸ್ಟಾರ್ಟ್ ಮಾಡ್ತಾ ಇಲ್ಲ, ನಾನು ಮುಂದುವರಿಸ್ತಾ ಇದ್ದೀನಿ ಅಷ್ಟೇ. ಈ ಮುಂದುವರ್ಸೋದಕ್ಕೆ ಇನ್ನೊಂದು ಕೈ ಜೊತೆ ಆದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ನೆಕ್ಸ್ಟು ತಮಿಳವರು ಹೇಳ್ತಾರೆ ಏನು 19, 20, 21 ಅಂತ ಸಿನಿಮಾ ತಮಿಳಲ್ಲಿ ಬರ್ತಾ ಇದೆ ಅಂತ. ಆ ಥರ ಒಂದು ಪ್ರಯತ್ನ ಕನ್ನಡದಿಂದನೇ ಆಗಲಿ, ಇನ್ನೊಬ್ಬರು ನಾವು ಮಾದರಿ ಆಗ್ಬೋದಲ್ಲ. ಮತ್ತು ಆ ಪಾಪ್ಯುಲಾರಿಟಿನ ಮತ್ತು ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ. ಸೊ ಹಂಗಾಗಿ ನನಗೆ ಹಂಸಲೇಖ ಸರ್ ಹೇಳಿದ್ದು ಒಂಥರ ಹೆಮ್ಮೆನೂ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಅದೇ ಟೈಮಲ್ಲಿ ಏನು ಅನ್ಸೋದು ಅಂತಂದರೆ
ಜೈ ಭೀಮ್ ಟೈಮಲ್ಲಿ ಜಟ್ಟ ಯಾಕೆ ಮೆನ್ಷನ್ ಆಗ್ತಾ ಇಲ್ಲ, ಅಮರಾವತಿ ಯಾಕೆ ಮೆನ್ಷನ್ ಆಗ್ತಾ ಇಲ್ಲ ಅನ್ನೋದೇ ನನಗೆ ಇಂಪಾರ್ಟೆಂಟ್ ಆಗುತ್ತೆ.